ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಪ್ರತಿದಿನ ಶುಭ ಕಾರ್ಯಗಳು ಅಥವಾ ಪ್ರತಿದಿನ ಮನೆಯಲ್ಲಿ ಶುಭ ಕಾರ್ಯಗಳು ನಡೆದಾಗ ಅಥವಾ ಯಾವುದೇ ಒಂದು ಕಾರ್ಯಕ್ರಮ ಅಂತ ನಡೆದಾಗ ಪ್ರತಿಯೊಬ್ಬರು ಸಹ ದೀಪ ಜ್ಯೋತಿಯನ್ನು ಬೆಳಗಿಸ್ತಾ ಇರ್ತಾರೆ. ದೀಪವಿಲ್ಲದೆ ಯಾವ ಕಾರ್ಯಕ್ರಮವೂ ಸಹ ಪ್ರಾರಂಭ ಆಗೋದಿಲ್ಲ. ದೀಪಕ್ಕೆ ಅಷ್ಟು ಮಹತ್ವ ಇದೆ. ಅಂತಹ ದೀಪ ಜ್ಯೋತಿಯ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಇದೆ, ಅನುಮಾನಗಳಿದೆ. ದೀಪ ಜ್ಯೋತಿ ನಮ್ಮ ಮುಂದಿನ ಜೀವನ ಹೇಗಿರುತ್ತೆ ಅಥವಾ ನಮಗೆ ಯಾವ ರೀತಿ ಸಮಸ್ಯೆಗಳು ಬರುತ್ತೆ, ಹೇಗೆ ಅದನ್ನು ಪರಿಹಾರ ಮಾಡಿಕೊಳ್ಬಹುದು ಅಂತಲೂ ಸಹ ದೀಪ ಜ್ಯೋತಿ ನಮಗೆ ತೋರಿಸ್ತಾ ಇರುತ್ತೆ. ನಮ್ಮ ಹಿರಿಯರಾಗಲಿ, ಶಾಸ್ತ್ರ ಗ್ರಂಥಗಳಲ್ಲಾಗಲಿ ಇದರ ಉಲ್ಲೇಖ ಇದೆ, ಅದನ್ನು ನಾವು ತೆಗೆದು ನೋಡಬೇಕು. ಪರಿಹಾರ ಶಾಸ್ತ್ರಗಳಲ್ಲಿ ಇದೆಲ್ಲವೂ ಸಹ ಇರುತ್ತೆ. ಅಂದರೆ ಒಂದು ಕುಟುಂಬ, ಒಂದು ಮನೆ ಅಂತ ಬಂದಾಗ ಒಂದು ದೇವಾಲಯ ಇರ್ಬೋದು, ಯಾವುದೇ ಒಂದು ಸಮಾರಂಭಗಳಿರಬಹುದು, ಹೇಗೆ ನಾವು ವಿಘ್ನೇಶ್ವರನನ್ನ ಆರಾಧಿಸ್ತೀವೋ ಮೊದಲಿಗೆ ಪ್ರಾರಂಭದಲ್ಲಿ, ಅದೇ ರೀತಿ ದೀಪ ಜ್ಯೋತಿಯನ್ನ ಬೆಳಗಿ ನಂತರ ನಾವು ವಿಘ್ನೇಶ್ವರನನ್ನು ಆರಾಧಿಸ್ತೀವಿ. ಅಂದ್ರೆ ದೀಪಂ ಪರಬ್ರಹ್ಮ ಸ್ವರೂಪಂ ಅನ್ನೋದು ಎಲ್ಲರಿಗೂ ಗೊತ್ತು. ಅಂದ್ರೆ ಇಲ್ಲಿ ದೀಪ ಹಚ್ಚುವಾಗ ಅದರ ಒಂದು ಮಂತ್ರದಲ್ಲಿದೆ, ಸಾಧ್ಯಂ ತ್ರಿವರ್ತಿ ಸಂಯುಕ್ತಂ ಅಂತ. ಅಂದ್ರೆ ಮೂರು ಬತ್ತಿಗಳನ್ನ ಹಾಕಿ ದೀಪವನ್ನ ನಾವು ಬೆಳಗಿಸ್ತೀವಲ್ಲ, ಆ ಸಾಕ್ಷಾತ್ ಪರಮೇಶ್ವರ ವಿಷ್ಣು ಮತ್ತು ಬ್ರಹ್ಮರ ಸ್ವರೂಪ ಅದು. ಅಂತ ಒಂದು ದೀಪವನ್ನ ನಾವು ಪೂರ್ವ ದಿಕ್ಕಿಗೆ ಹಚ್ಚಿ ನಮಸ್ಕಾರವನ್ನ ಮಾಡಬೇಕು. ದೀಪ ಜ್ಯೋತಿಯನ್ನ ಬೆಳಗಿಸಿದಾಗ ಅಂದ್ರೆ ಆ ದೀಪ ಜ್ಯೋತಿ ಯಾರ ಮನೆಯಲ್ಲಿ ಬೆಳಗ್ತಾ ಇರುತ್ತೋ ಆ ಮನೆಯಲ್ಲಿ ಎಲ್ಲ ದೇವತೆಗಳು ಸಹ ನೆಲೆಸ್ತಾ ಇರ್ತಾರೆ. ಋಗ್ವೇದದಲ್ಲಿ ಹೇಳಿದೆ ಈ ವಿಚಾರ, ಯಾರ ಮನೆಯಲ್ಲಿ ದೀಪ ಸದಾ ಬೆಳಗ್ತಾ ಇರುತ್ತೋ ಆ ಮನೆಯಲ್ಲಿ ದೇವತೆಗಳು ಇರ್ತಾರೆ, ಮಹಾಲಕ್ಷ್ಮಿ ಅಲ್ಲಿ ಸ್ಥಿರವಾಗಿ ನೆಲೆಸ್ತಾ ಇರ್ತಾಳೆ ಅಂತ ಹೇಳ್ಬಿಟ್ಟು. ಅಂದ್ರೆ ಅವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಎಷ್ಟೋ ಜನ ದೀಪ ಹಚ್ಚೋದೇ ಇಲ್ಲ ಮನೆಯಲ್ಲಿ, ವಾರಕ್ಕೊಂದು ದಿನ ಹಚ್ತಾ ಇರ್ತಾರೆ. ಪ್ರತಿದಿನ ಹಚ್ಚಬೇಕು ದೀಪ ಜ್ಯೋತಿಯನ್ನ. ಆ ಮನೆಯ ಯಜಮಾನರು ಅಥವಾ ಯಜಮಾನಿ ಯಾರಿರ್ತಾರೆ ಅವರು ದೀಪ ಜ್ಯೋತಿಯನ್ನ ಬೆಳಗ್ಬೇಕು. ಮನೆ ವೃದ್ಧಿಗೆ ಬರಬೇಕು, ಮನೆ ಏಳಿಗೆ ಆಗ್ಬೇಕು, ಎಲ್ಲ ಕೆಲಸಗಳಲ್ಲೂ ಕಾರ್ಯಗಳಲ್ಲೂ ಸಹ ಅಭಿವೃದ್ಧಿ ಆಗ್ಬೇಕು, ಒಳ್ಳೇದೇ ಆಗ್ಬೇಕು ಅಂತ ಯಾರೆಲ್ಲ ಯೋಚನೆ ಮಾಡ್ತಾ ಇರ್ತಾರೋ ದೀಪ ಹಚ್ಚಿ ನಮಸ್ಕಾರ ಮಾಡಿಕೊಂಡು ಮನೆ ದೇವರನ್ನ, ಕುಲದೇವರನ್ನ, ಇಷ್ಟ ದೇವರನ್ನು ಆ ಮನಸ್ಸಿನಲ್ಲಿ ನೆನೆಸ್ಕೊಂಡು ಅವರ ಜಪವನ್ನ ಮಾಡಿ ದೀಪವನ್ನ ಹಚ್ಚಿ ಮುಂದೆ ಕೆಲಸಕ್ಕೆ ಹೋದಾಗ, ಮನೆಯಿಂದ ಆಚೆ ಹೋದಾಗ ಎಲ್ಲ ಕೆಲಸ ಕಾರ್ಯಗಳು ಸಹ ಸುಸೂತ್ರವಾಗಿ ನಡೀತಾ ಇರುತ್ತೆ. ಯಾಕಂದ್ರೆ ನಾವು ನೋಡ್ತಾ ಇರ್ತಕ್ಕಂಥದ್ದು ಸಾಕ್ಷಾತ್ ತ್ರಿಮೂರ್ತಿಗಳ ಸ್ವರೂಪವಾದ ದೀಪ ಜ್ಯೋತಿಯನ್ನ. ಆ ಬೆಳಕು ಯಾವ ರೀತಿ ಇರುತ್ತೋ, ಆ ಜ್ಯೋತಿ ಯಾವ ರೀತಿ ಬೆಳಗ್ತಾ ಇರುತ್ತೋ ಅದೇ ರೀತಿ ನಮ್ಮ ಜೀವನವು ಸಹ ಬೆಳಗ್ಬೇಕು. ನಾವು ವೃದ್ಧಿಗೆ ಬರಬೇಕು, ಅಭಿವೃದ್ಧಿ ಆಗ್ಬೇಕು, ಮಕ್ಕಳಿಗೆ ಏಳಿಗೆ ಆಗ್ಬೇಕು, ಕುಟುಂಬದಲ್ಲಿ ಏನೇ ಒಂದು ನಡೀತಾ ಇದ್ರು ಅದು ಯಶಸ್ಸಿನತ್ತ ಸಾಗಬೇಕು, ಎಲ್ಲ ಕಾರ್ಯಗಳು ಸುಸೂತ್ರವಾಗಿರ್ಬೇಕು, ಧರ್ಮದಲ್ಲಿ ನಾವು ನಡಿಬೇಕು, ನ್ಯಾಯಬದ್ಧವಾಗಿ ನಾವು ದುಡಿಬೇಕು, ಅಂತಹ ಒಂದು ಮನಸ್ಸು, ಅಂತಹ ಒಂದು ಶಕ್ತಿ ನಮಗೆ ಬರಬೇಕು ಅಂತ ನಾವು ಪ್ರಾರ್ಥನೆಯನ್ನ ಮಾಡಿ ಹೋಗ್ಬೇಕು. ಯಾವ ಪೂಜೆನೂ ಬೇಡ, ಯಾವ ವ್ರತ ಬೇಡ, ಯಾವ ಒಂದು ಸ್ತೋತ್ರವೂ ಬೇಡ. ಈ ರೀತಿ ಮನಸ್ಸಿನಲ್ಲಿ ಹೇಳ್ಕೊಂಡ್ರೆ ಸಾಕು, ಒಂದು ದೀಪವನ್ನ ಬೆಳಗಿಸಿ ನಾವು ಈ ರೀತಿ ಆಲೋಚಿಸ್ಕೊಂಡು ಮನೆಯಿಂದ ಹೊರಗಡೆ ಹೋದ್ರೆ ಖಂಡಿತವಾಗ್ಲೂ ಅಭಿವೃದ್ಧಿ ಅನ್ನೋದು ಸಾಧ್ಯ ಆಗುತ್ತೆ. ಆದ್ರೆ ಅಂತಹ ಮನಸ್ಸು, ಅಂತಹ ಒಂದು ಹೇಳಿಕೊಳ್ಳುವಂತ ರೀತಿ ನಮಗೆ ಬರ್ಬೇಕಾಗುತ್ತೆ. ಅದು ಹೇಳ್ಕೊಳ್ಳೋದು ಇಲ್ಲ, ಸುಮ್ಮನೆ ಹಾಗೆ ಬೇರೆ ಏನೋ ಯೋಚನೆ ಮಾಡ್ಕೊಂಡು ಹೊರಟ್ಬಿಡ್ತಾರೆ. ಅದ್ರ ಬದಲಾಗಿ ಈ ದೀಪ ಜ್ಯೋತಿ ರೀತಿನಲ್ಲಿ ನಮ್ಮ ಜೀವನ ಇರಬೇಕು ಅಂತ ಆಲೋಚಿಸ್ಬೇಕಲ್ಲ. ಈ ದೀಪ ಜ್ಯೋತಿಯನ್ನ ನಾವು ಬೆಳಗ್ಬೇಕಾದ್ರೆ ಅದು ಯಾವ ಸ್ವರೂಪ ಇದೆ, ಅದು ಒಂದು ಚೈತನ್ಯ, ಅದು ಒಂದು ತೇಜಸ್ಸು, ಮನೆಯಲ್ಲೆಲ್ಲ ಬೆಳಕು ತುಂಬಿಕೊಂಡಿರುತ್ತೆ. ಅಂತಹ ಒಂದೇ ಒಂದು ದೀಪವನ್ನು ನಾವು ಹಚ್ಚಿ ನೋಡಿದಾಗ ಕತ್ತಲೆಲ್ಲ ದೂರ ಆಗ್ಬಿಡುತ್ತೆ, ಒಂದು ಮನಸ್ಸಿಗೆ ಸಮಾಧಾನ ಆಗುತ್ತೆ, ಏನೋ ಶಾಂತಿ. ದೇವರ ಮುಂದೆ ದೀಪವನ್ನು ಹಚ್ಚಿಟ್ಟು ಅದರ ಮುಂದೆ ಕೂತು ಅದನ್ನು ನೋಡುವಾಗ್ಲೇ ಒಂದು ಆನಂದ, ಅಂತಹ ಒಂದು ಉಲ್ಲಾಸ ಸಂತೋಷವನ್ನು ಕೊಡ್ತಕ್ಕಂಥದ್ದು ದೀಪ. ಇಂತಹ ದೀಪವನ್ನ ಯಾರು ನಂದಾದೀಪವಾಗಿ ಪ್ರತಿದಿನ ಬೆಳಗಿಂದ ಸಂಜೆ, ಸಂಜೆಯಿಂದ ಮತ್ತೆ ಬೆಳಗ್ಗೆವರೆಗೂ ಒಂದು ರಾತ್ರಿ ಎಲ್ಲ ಆ ಜ್ಯೋತಿ ಬೆಳಗೋ ರೀತಿಯಲ್ಲಿ ಇಟ್ಟಿರ್ತಾರೋ ಆ ಮನೆಯಲ್ಲಿ ಯಾವುದೇ ರೀತಿಯ ನಕಾರಾತ್ಮಕವಾದ ಶಕ್ತಿಗಳು ಇರೋದಿಲ್ಲ. ಸದಾ ದೈವ ಬಲ ಅನ್ನೋದು, ದೈವ ಶಕ್ತಿ ಅನ್ನೋದಲ್ಲಿ ಓಡಾಡ್ತಾ ಇರುತ್ತೆ. ದೀಪ ಹಚ್ಚೋದಕ್ಕೆ ಯೋಚನೆ ಮಾಡಬಾರ್ದು. ಒಂದು ದೀಪವನ್ನಾದ್ರೂ ಮನೆಯಲ್ಲಿ ಹಚ್ಚಬೇಕು. ನಾವು ಎಷ್ಟು ದೀಪ ಹಚ್ಚಬೇಕು ಅನ್ನೋದ್ರಲ್ಲಿ ಗೊಂದಲ ಯಾರಿಗೂ ಇಡಬಾರ್ದು. ಅಷ್ಟು ದೀಪ ಹಚ್ಚಬೇಕಾ, ಇಷ್ಟು ಮಾಡ್ಬೇಕಾ, ಅದು ಎಷ್ಟೋ ಜನ ಬೈಕೊಳ್ತಾ ಇರ್ತಾರೆ, ಬೇಜಾರು ಮಾಡ್ಕೊಳ್ತಾ ಇರ್ತಾರೆ, ಅದಕ್ಕೆ ಎಣ್ಣೆ ಇಲ್ಲ, ತುಪ್ಪ ಇಲ್ಲ, ನಮ್ಮ ಸಂಪಾದನೆ ಸಾಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಅದೆಲ್ಲ ಯೋಚನೆ ಮಾಡೋದು ಬಿಟ್ಬಿಟ್ಟು ಒಂದು ದೀಪ, ಪ್ರತಿದಿನ ಒಂದು ದೀಪನಾದ್ರೂ ಹಚ್ಚಿ ನೋಡಿ. ಮನೇಲಿ ದೇವ್ರ ಮನೆಯಲ್ಲಿ ಆಗ್ಲಿ, ಹಾಲಲ್ಲಾಗ್ಲಿ, ಅಥವಾ ತುಳಸಿ ಕಟ್ಟೆ ಮುಂದೆ ಆಗ್ಲಿ, ಒಂದು ದೀಪವನ್ನ ಹಚ್ಚಿ ಅದ್ರ ಮುಂದೆ ಕೂತು ಸ್ವಲ್ಪ ಪ್ರಾರ್ಥನೆಯನ್ನ ಮಾಡಿದಾಗ ನಿಜವಾಗ್ಲೂ ತುಂಬಾ ವಿಶೇಷವಾದ ಕಳೆ ಆ ದೀಪ ಜ್ಯೋತಿನಲ್ಲಿರುತ್ತೆ. ಮನೆಗೂ ಮನಸ್ಸಿಗೂ ತುಂಬಾ ಮುದವನ್ನ ಕೊಡ್ತಕ್ಕಂಥದ್ದು. ಹಾಗೆ ಈ ದೀಪ ಜ್ಯೋತಿ ಯಾವುದರ ಸಂಕೇತ ಅಂತಂದ್ರೆ, ಈಗ
ದೀಪ ಅಂತಂದ್ರೆ ಹಣತೆ, ಈ ದೇಹಕ್ಕೆ ಅದು ಸಂಕೇತ ಆಗಿರುತ್ತೆ. ಅಲ್ಲಿ ಬಳಸ್ತಕ್ಕಂಥ ನಾವು ಎಣ್ಣೆ ಆಯಸ್ಸಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಹಾಗೆ ಜ್ಯೋತಿ ಅನ್ನೋದು ನಮ್ಮ ಆತ್ಮ ಆಗಿರುತ್ತೆ. ಈ ದೇಹವೆಂಬ ಹಣತೆಯಲ್ಲಿ ಎಣ್ಣೆ ಎಂಬ ಆಯಸ್ಸನ್ನು ಹಾಕಿ ಜ್ಯೋತಿ ಎಂಬ ಆತ್ಮ ಎಂಬ ಜ್ಯೋತಿಯನ್ನ ಬೆಳಗ್ತಕ್ಕಂಥದ್ದು. ಯಾವಾಗ ಈ ಆಯಸ್ಸು ಮುಗಿಯುತ್ತೋ ಅಂದ್ರೆ ಆ ಎಣ್ಣೆ ಎಲ್ಲ ಮುಗಿತಾ ಇರುತ್ತೆ, ನಂತರ ಆ ಜ್ಯೋತಿ ಅನ್ನೋದು ನಂದಿ ಹೋಗ್ತಾ ಇರುತ್ತೆ. ಹಾಗೆ ಈ ದೇಹದಲ್ಲಿ ಒಳಗಡೆ ಇರ್ತಕ್ಕಂತಹ ಆತ್ಮ ಜ್ಯೋತಿ ಪರಮಾತ್ಮನಲ್ಲಿ ಲೀನ ಆಗ್ಬಿಡುತ್ತೆ. ಯಾವ ರೀತಿ ಎಲ್ಲಿಂದ ಹೇಗೆ ಬಂದಿರುತ್ತೋ ಹಾಗೆ ಹೊರಟೋಗಿರುತ್ತೆ. ಆದ್ರೆ ಇರೋವರೆಗೂ ಈ ದೇಹದ ರೂಪದಲ್ಲಿ ಏನಾದ್ರೂ ಒಂದು ಒಳ್ಳೇದ್ ಮಾಡ್ಬೇಕು, ಏನಾದ್ರೂ ಒಂದು ಒಳ್ಳೇದ್ ಮಾಡಿ ಹೋಗ್ಬೇಕು ಅಂತಹ ಒಂದು ಯೋಚನೆಯನ್ನ, ಬುದ್ಧಿಯನ್ನ, ಶಕ್ತಿಯನ್ನ ತಂದುಕೊಳ್ಬೇಕು. ಇನ್ನು ದೀಪ ಜ್ಯೋತಿಯನ್ನ ಬೆಳೆಸುವಾಗ ಏನೆಲ್ಲ ಸೂಚನೆಗಳು ಕಾಣಿಸ್ಕೊಳ್ಳುತ್ತೆ ಅನ್ನೋ ಒಂದು ವಿಚಾರ ಬಂದಾಗ, ಎಷ್ಟು ಬತ್ತಿ ಹಾಕೋದು ಅಂತ ಹೇಳಿದ್ವಿ. ಎರಡು ಬತ್ತಿ ಅಂದ್ರೆ ಎರಡು ಬತ್ತಿಯನ್ನ ಒಂದು ಮಾಡಿ ಹಾಕ್ಬೇಕು. ಅದೇ ರೀತಿ ಮೂರು ಜ್ಯೋತಿಯನ್ನ ಬೆಳಗ್ಬೇಕು. ಅಂದ್ರೆ ಎರಡು 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 ಸೇರಿಸಿ ಮೂರು ಕಡೆ ದೀಪವನ್ನ ಹಾಕ್ಬೇಕು. ಅಂದ್ರೆ ತ್ರಿವರ್ತಿ ಸಾಧ್ಯಂ ತ್ರಿವರ್ತಿ ಸಂಯುಕ್ತ ಮಂದ, ಮೂರು ಜ್ಯೋತಿ ಬೆಳಗಿಸ್ಬೋದು ಅಥವಾ ಒಂದೇ ಜ್ಯೋತಿಯನ್ನ ಬೆಳಗಿಸ್ಬೋದು, ಅವರವರ ಇಷ್ಟ ಅದು. ಈ ರೀತಿ ಬೆಳೆಸ್ಬೇಕು. ಎರಡು ಬತ್ತಿಯನ್ನ ಜೊತೆ ಮಾಡಿ ಹಾಕ್ಬೇಕು. ಒಂದು ಬತ್ತಿ ಯಾವತ್ತು ಹಾಕ್ಬಾರ್ದು, ಮತ್ತೆ ಯಾವ ಎಣ್ಣೆಯನ್ನು ಮಿಕ್ಸ್ ಮಾಡಿ ಹಾಕ್ಬಾರ್ದು. ಒಂದು ಬತ್ತಿ ಹಾಕೋದು ಅಪಶಕುನ, ಅದು ಬೇರೆ ದಿನಗಳಲ್ಲಿ ಈ ದೇಹ ನಶ್ವರ ಆದಾಗ ಆಗ ಆಗ್ತಕ್ಕಂಥದ್ದು. ಒಂದು ಬತ್ತಿ ಯಾವ ಕಾರಣಕ್ಕೂ ಒಂದು ಬತ್ತಿಯನ್ನ ಹಾಕಿ ದೀಪವನ್ನು ಹಚ್ಚಬಾರ್ದು. ಎರಡು ಬತ್ತಿಯನ್ನ ಹಾಕ್ಬೇಕು ಅಥವಾ ಮೂರು ಬತ್ತಿಯನ್ನ ಹಾಕಿ ದೀಪವನ್ನು ಬೆಳಗಿಸ್ಬೇಕಾಗುತ್ತೆ. ಇದನ್ನು ಪ್ರತಿಯೊಬ್ಬರು ತಿಳ್ಕೊಳ್ಬೇಕು. ಎಷ್ಟೋ ಕಡೆ ನಾವು ನೋಡಿರ್ತೀವಿ ಒಂದೇ ಒಂದು ಬತ್ತಿಯನ್ನ ಹಾಕ್ತಾ ಇರ್ತಾರೆ, ಒಂದು ಬತ್ತಿ ಯಾವತ್ತೂ ಹಾಕ್ಬಾರ್ದು. ಅದು ನಶ್ವರ ದೇಹದ ಮುಂದೆ ಒಂದು ಬತ್ತಿಯನ್ನು ಹಾಕ್ತಕ್ಕಂಥದ್ದು. ಹಾಗೆ ಎಣ್ಣೆಯಲ್ಲಿ ಶ್ರೇಷ್ಠವಾದದ್ದು ಎಳ್ಳೆಣ್ಣೆಯನ್ನ ಹಾಕಿ ದೀಪವನ್ನು ಹಚ್ಚತಕ್ಕಂಥದ್ದು, ಜೊತೆಗೆ ತುಪ್ಪವಾದ ದೀಪವು ಸಹ ತುಂಬಾ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಕಲಬೆರಕೆ ಎಣ್ಣೆಯನ್ನು ಹಾಕಿ ಅವತ್ತು ದೀಪವನ್ನು ಹಚ್ಚಬಾರ್ದು. ಇನ್ನು ದೀಪವನ್ನು ಹಚ್ಚುವಾಗ ಮಧ್ಯದಲ್ಲಿ ಈ ಗಾಳಿ ಎಲ್ಲ ಬಂದು ದೀಪ ನಂದು ಬಿಟ್ರೆ ಅದು ಅಪಶಕುನ ಅಂತಂದ್ರೆ, ಗಾಳಿ ಬಂದಾಗ ಅದು ನಂದಿ ಹೋದ್ರೆ ಅಥವಾ ಆರೋದ್ರೆ ಅಂತ ಹೇಳ್ತೀವಿ. ಆರೋಗೋದು ಅಂತ ಹೇಳ್ಬಾರ್ದು, ನಂದಿದೆ ಅಂತ ಹೇಳ್ಬೇಕು ಅಂತ. ಅದು ಆಗಿದ್ರೆ ಅದು ಅಪಶಕುನ ಅಲ್ಲ, ಅದು ಗಾಳಿಯಿಂದ ಆಗಿರ್ತಕ್ಕಂಥದ್ದು. ಆದ್ರೆ ಗಾಳಿ ಇಲ್ಲ ಅಂತನ್ವಾಗ, ನಾವು ಪೂಜೆ ಮಾಡುವಾಗ ಏನೋ ವ್ರತ ಮಾಡ್ತಾ ಇದೀವಿ, ಆ ದೀಪ ಜ್ಯೋತಿ ನಂದು ಬಿಡ್ತು ಅಂತಂದ್ರೆ ಅಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ಬೇಕು. ಮುಂದೆ ಯಾವುದೋ ಒಂದು ಆಘಾತ ಕಾಯ್ತಾ ಇದೆ ಅಥವಾ ನಾವು ಅನ್ಕೊಂಡಿದ್ ಕೆಲಸ ಆಗಲ್ಲ ಅದಕ್ಕೆ ನಿಂತು ಬಿಡುತ್ತೆ ಅನ್ನೋ ಒಂದು ಸೂಚನೆನೂ ಆಗಿರ್ಬೋದು. ಇದನ್ನ ಪರೀಕ್ಷೆ ಮಾಡಿ ತಗೊಳ್ಳಿ. ಸುಮ್ ಸುಮ್ನೆ ತಗೊಳ್ಳೋದಕ್ಕಿಂತ ನಿಜವಾಗ್ಲೂ ಒಂದು ರೀತಿನಲ್ಲಿ ಆ ರೀತಿ ಆಗ್ತಾ ಇದ್ರೆ, ಆ ರೀತಿಯ ಒಂದು ತೊಂದರೆ ಆಗ್ತಾ ಇದ್ರೆ ಅದನ್ನ ನೋಡಿ ತಗೊಳ್ಬಹುದು. ಸುಮ್ ಸುಮ್ನೆ ಇಲ್ಲ ಸಲ್ಲದ ಆ ಒಂದು ಆರೋಪಗಳನ್ನ ಮಾಡ್ಕೊಳ್ಬಾರ್ದು. ಎಷ್ಟೋ ಕಡೆಗಳಲ್ಲಿ ಈ ರೀತಿ ಆಗ್ತಾ ಇರುತ್ತೆ. ದೇವಸ್ಥಾನದಲ್ಲಿ ಇರ್ಬೋದು, ಗಾಳಿ ಬಿಟ್ರೆ ಬೇರೆ ಸುಮ್ಮನೆ ಗಾಳಿ ಇಲ್ಲ ಅಂತಂದಾಗ ದೀಪ ಜ್ಯೋತಿ ನಂದಿತಾ ಇದ್ರೆ ಅಲ್ಲಿ ಏನೋ ಮುಂದೆ ಕೆಲವು ಸಮಸ್ಯೆಗಳು ಬರಬಹುದು ಅಂತ ತಿಳಿಸ್ಕೊಡುವಂತ ಸೂಚನೆ ಆಗಿರುತ್ತೆ. ಹಾಗಾಗಿ ಅಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಬೇಕು. ಭಗವಂತನಲ್ಲಿ ನಮ್ಮನ್ನ ಕಾಯಬೇಕು, ನಮ್ಮ ಜೊತೆ ಇರಬೇಕು, ನೀವೇ ಎಲ್ಲವೂ ಸಹ ದಿಕ್ಕು ಅಂತ ಹೇಳಿ ಭಗವಂತನಲ್ಲಿ ಹರಕೆಯನ್ನು ಮಾಡಿಕೊಂಡು ಜ್ಯೋತಿಯನ್ನ ಮತ್ತೊಮ್ಮೆ ಬೆಳಗಿಸ್ಬೇಕು. ಆ ಒಂದು ಬತ್ತಿಯನ್ನು ತೆಗೆದು ಹೊಸ ಬತ್ತಿಯನ್ನು ಹಾಕಿ ಕ್ಷಮೆಯನ್ನ ಕೇಳಿಕೊಂಡು ದೀಪವನ್ನ ಬೆಳಗಿಸ್ಬೇಕು. ಮತ್ತೆ ದೀಪ ಮನೆಯಲ್ಲಿ ಏನಾದ್ರೂ ಕಿರಿಕಿರಿ, ಒಂಥರ ಬೇಜಾರು ಅಥವಾ ಯಾವುದೋ ವಾಗ್ವಾದಗಳು ಅಥವಾ ಏನೋ ತೊಂದರೆಗಳು, ಮಾತುಕತೆಗಳು, ವಿಪರೀತ ನಡೀತಾ ಇದೆ, ಜಗಳ ಆಗುತ್ತೆ ಅಂತ ಮುಂದೆ ಸೂಚನೆ ಬರುತ್ತೆ ಅನ್ನೋದಕ್ಕೂ ಸಹ ದೀಪ ಜ್ಯೋತಿ ತೋರಿಸುತ್ತೆ. ಅಂದ್ರೆ ಆ ಜ್ಯೋತಿ ಬೆಳಗ್ತಾ ಇರ್ಬೇಕಂತ ಚಿಟಪಟ ಅನ್ನೋ ಸೌಂಡ್ ಬರ್ತಾ ಇರುತ್ತೆ. ಈಗ ಆ ಸೌಂಡ್ ಬರ್ತಕ್ಕಂಥದ್ದು, ಆ ಶಬ್ದ ಬರ್ತಕ್ಕಂಥದ್ದು ಎಣ್ಣೆ ಜೊತೆ ನೀರು ಮಿಕ್ಸ್ ಆದಾಗ ಅಥವಾ ಒದ್ದೆ ಕೈನಲ್ಲಿ ಬತ್ತಿಯನ್ನ ಮುಟ್ಟಿದಾಗ ಆ ರೀತಿಯ ಒಂದು ಶಬ್ದ ಬರಬಹುದು. ಆದ್ರೆ ಒದ್ದೆ ಕೈಯಲ್ಲಿ ನೀರು ಹಾಕಿ ಅಥವಾ ಏನೋ ಅಚಾತುರವಾಗಿ ನೀರು ಬಿತ್ತು ಅಂತ ಹೇಳುವಾಗ ಬಿಟ್ರೆ ಅದು ಅದಾಗದೆ ಆ ಜ್ಯೋತಿ ಬೆಳಗ್ತಾ ಇರ್ಬೇಕಾದ್ರೆ ಒಂದು ಚಟಪಟ ಅಂತ ಶಬ್ದ ಬರ್ತಾ ಇದ್ರೆ ಆ ಮನೆಯಲ್ಲಿ ತಕ್ಷಣನೋ ಅಥವಾ ಸ್ವಲ್ಪ ಮಾರನೇ ದಿನನೋ ಯಾವ ವಾರದಲ್ಲೂ ವಾದ ವಿವಾದಗಳು ಜಾಸ್ತಿ ಆಗುತ್ತೆ, ಜಗಳಗಳು ಜಾಸ್ತಿ ಆಗುತ್ತೆ, ಸುಮ್ ಸುಮ್ಮನೆ ಕಿರಿಕಿರಿ ಆಗ್ತಾ ಇರುತ್ತೆ, ಮನಸ್ತಾಪಗಳು ಜಾಸ್ತಿ ಆಗುತ್ತೆ, ಮಾತು ಏರು ದಿನದಲ್ಲಿ ನಡೆಯುತ್ತೆ ಅನ್ನೋದು ರೀತಿನಲ್ಲಿ ಸೂಚನೆ ಆಗಿರುತ್ತೆ. ಆಗ್ಲೂ ಸಹ ಭಗವಂತನ ಮುಂದೆ ಪ್ರಾರ್ಥನೆಯನ್ನ ಮಾಡ್ಕೊಳ್ಬೇಕು, ಆ ರೀತಿ ಆಗದೆ ಇರೋ ರೀತಿನಲ್ಲಿ ನೋಡ್ಕೊಳ್ಬೇಕು ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡ್ಕೊಳ್ಬೇಕು. ಜೊತೆಗೆ ಸ್ವಲ್ಪ ದೃಢವಾಗಿ ಬಲವಾಗಿ ಯೋಚನೆ ಮಾಡ್ಬೇಕು, ನಮ್ಮ ಮನೇಲಿ ಈ ಒಂದು ಸೂಚನೆ ಬಂದಿದೆ ಅಂತ ಸಂದರ್ಭ ಬರದೇ ಇರೋ ರೀತಿನಲ್ಲಿ ಎಚ್ಚೆತ್ತುಕೊಳ್ಬೇಕು, ಮಾತಿಗೆ ಮಾತು ಬೆಳೆಸಬಾರ್ದು, ಜಗಳ ಆಗದೆ ಇರೋ ರೀತಿನಲ್ಲಿ ನೋಡ್ಕೊಳ್ಬೇಕು ಅಂತ ಯಾರಿಗೆ ಆ ಸೂಚನೆ ಗೊತ್ತಾಗುತ್ತೆ ಅವರು ಅದನ್ನ ನಂಬಬೇಕು, ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಬೇಕಾದ್ರೆ ಇದನ್ನು ಪರೀಕ್ಷೆ ಮಾಡಿ ನೋಡಿ, ಎಷ್ಟೊಂದು ಕಡೆ ಈ ತರ ಆಗ್ತಾ ಇರುತ್ತೆ, ಆದ್ರೆ ಯಾರು ಅದನ್ನ ಸರಿಯಾದ ರೀತಿನಲ್ಲಿ ಗಮನಿಸೋದಿಲ್ಲ. ದೀಪ ಹಚ್ಚಿದಾಗ ಚಿಟಪಟ ಅಂತನೋ ಏನೋ ಒಂದು ಶಬ್ದ ಆಗ್ತಾ ಇರುತ್ತೆ, ಪಟ್ 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 ಅಂತ ಆಗ್ತಾ ಇರುತ್ತೆ ನೋಡಿ. ಬೇಕಾದ್ರೆ ಕೆಲವೊಂದು ಮನೆಗಳಲ್ಲಿ ಇದು ಆಗ್ತಾ ಇರುತ್ತೆ, ಆದ್ರೆ ಗಮನ ಇಟ್ಟು ನೋಡಿ ಅದು ಆಗುತ್ತಾ ಅಂತ ಪರೀಕ್ಷೆನೂ ಮಾಡಿ ನೋಡಿ.
ಆ ರೀತಿ ಸಾಧ್ಯ ಆಗ್ತಾ ಇರುತ್ತೆ. ಇನ್ನು ದೀಪವನ್ನ ಹಚ್ಚುವಾಗ ಎಷ್ಟು ಸಲ ಅದಕ್ಕೆ ದೀಪ ಜ್ಯೋತಿ ಬೆಳಗ್ಬೇಕು ಅಂತಂದಾಗ್ಲೂ ಸಹ ಆ ಬತ್ತಿ ಉರಿಯೋದಿಲ್ಲ ಅಥವಾ ಜ್ಯೋತಿ ಬೆಳಗೋದಿಲ್ಲ, ಎಷ್ಟು ಸಮಯ ತಗೊಳುತ್ತೆ ಅಥವಾ ಅದು ನಂದ್ತಾ ಇರುತ್ತೆ. ಪದೇ ಪದೇ ಅದು ದೀಪ ಜ್ಯೋತಿ ಬೆಳಗಿದ್ರು ಸಹ ಅದು ನಂದಿ ಹೋಗ್ತಾ ಇದೆ, ಬೆಳಗ್ಸಕ್ಕೆ ಆಗ್ತಾ ಇಲ್ಲ, ಜ್ಯೋತಿ ಬೆಳಗ್ತಾನೆ ಇಲ್ಲ, ಎಷ್ಟು ಕಡ್ಡಿಗೀರಿ ಜ್ಯೋತಿ ಬೆಳಗ್ಸ್ತಾ ಇರ್ತಾರೆ ಆದ್ರೂ ಆಗೋದಿಲ್ಲ. ಆ ಸಮಯ ಆ ಒಂದು ಸೂಚನೆ ಏನಾಗಿರುತ್ತೆ ಅನ್ನೋದಾದ್ರೆ, ಯಾವುದೋ ಒಂದು ಅಪಶಕುನದ ವಾರ್ತೆ ಮನೆಗೆ ಬರ್ತಾ ಇರೋದು, ಯಾರಿಗೋ ತೊಂದರೆ ಆಗ್ತಾ ಇದೆ, ಯಾರಿಗೋ ಗಂಡಾಂತರ ಇದೆ, ಏನೋ ಅಪಘಾತಗಳಾಗಬಹುದು, ಅಥವಾ ಎಲ್ಲಿಂದನೋ ಬಂಧು ಬಳಗದವ್ರದ್ದು ಸ್ನೇಹಿತರದ್ದು ಏನೋ ಒಂದು ಕೆಟ್ಟ ಸಮಾಚಾರ ಬರಬಹುದು ಅನ್ನೋ ಒಂದು ಸೂಚನೆ ಅದಾಗಿರುತ್ತೆ. ಇದನ್ನು ಸಹ ಈಗ ನಾ ಏನೆಲ್ಲ ಹೇಳ್ತಾ ಇದನ್ನು ಅದು ಪರೀಕ್ಷೆ ಮಾಡಿ ನೋಡಿ, ನಮಗೂ ಸಹ ಇದು ಆಗಿರುತ್ತೆ. 25 ವರ್ಷಗಳ ಹಿಂದೆ ಹೋದ್ರೆ ನಮ್ಮ ತಾತನವರು ಹೋದಾಗ ನಾವು ಸುಮಾರು ಒಂದು 15 ರಿಂದ 20 ಕಡ್ಡಿಗಳನ್ನ ನೀಡಿ ನಾವು ದೀಪವನ್ನು ಹಚ್ಚಕ್ಕೆ ಹೋದ್ರು ಸಹ ದೀಪ ಬೆಳಗ್ಲೇ ಇಲ್ಲ. ಅದರ ನಂತರ ಒಂದು ಮಧ್ಯಾಹ್ನದ ಅಷ್ಟೊತ್ತಿಗೆ ವಾರ್ತೆ ಬಂತು, ತೊಂದರೆ ಆಗಿದೆ, ಈ ತರ ಆಗಿದೆ ಅಂತ ಹೇಳ್ಬಿಟ್ಟು, ಅಂದ್ರೆ ಅಲ್ಲಿಂದ ನಂಬಕ್ಕೆ ಶುರು ಆಗಿದ್ದು. ಅಂದ್ರೆ ಈ ತರದ್ದೆಲ್ಲ ಸೂಚನೆಗಳು ಸತ್ಯವಾಗ್ಲೂ ನೋಡಿದ ಎಷ್ಟೋ ಜನಕ್ಕೆ ಇದು ಗೊತ್ತು ಸಹ, ಹೊಸದಾಗಿ ಹೇಳ್ತಾ ಇರ್ತಕ್ಕಂಥದ್ದಲ್ಲ, ಎಷ್ಟೋ ಜನ ಮನೆಗಳಲ್ಲಿ ಇದು ನಡೀತಾ ಇರುತ್ತೆ, ಆದ್ರೆ ಕೆಲವ್ರು ಗೊತ್ತಿದ್ದು ಅದನ್ನ ಸುಮ್ಮನೆ ಆಗ್ಬಿಡ್ತಾರೆ, ಯಾರಿಗೂ ಹೇಳೋದಿಲ್ಲ. ಈ ತರ ಸೂಚನೆ ಬರುತ್ತೆ ಅಂತ ತಿಳ್ಕೊಂಡಾಗ ಏನ್ ಮಾಡಕ್ಕಾಗುತ್ತೆ ಅಂತ ಹೇಳ್ತಾರೆ, ಏನು ಮಾಡೋದಲ್ಲ, ಮುಂದೆ ಈ ತರ ಆಗುತ್ತೆ ಎಲ್ಲೋ ಒಂದ್ ಕಡೆ ಅಂತ ಧೈರ್ಯ ತಂದುಕೊಳ್ಳೋದು, ಅದಕ್ಕೆ ಮುಂದೆ ಏನ್ ಮಾಡ್ಬೇಕು, ಹೇಗಿರ್ಬೇಕು, ಈಗ ಯಾವುದೋ ಒಂದು ಸುದ್ದಿ ಬರುತ್ತೆ ಅನ್ನೋದು ಧೈರ್ಯ ತಂದುಕೊಂಡು ಮುಂದೆ ಕೆಲಸಗಳನ್ನ ಏನ್ ಮಾಡ್ಬೇಕು ಅನ್ನೋದನ್ನ ನಿಭಾಯಿಸೋದನ್ನ ಕಲ್ತ್ಕೊಳ್ಬೇಕಾಗುತ್ತೆ. ಸಾಧ್ಯವಾದ್ರೆ ಭಗವಂತನ ಕೃಪೆಯಿಂದ ಒಳ್ಳೇದಾಗ್ಲಿ ಅಂತ ಭಾವಿಸ್ಬೇಕು. ಏನೋ ಒಂದು ಕೆಟ್ಟ ಸೂಚನೆ ಬರ್ತಾ ಇದ್ರೆ ಅದು ಬರದೇ ಇರ್ಲಿ, ಅಲ್ಲ ಒಳ್ಳೇದಾಗ್ಲಿ, ಒಳ್ಳೇದಾಗೋ ರೀತಿನಲ್ಲಿ ಏನಾದ್ರೂ ಒಂದು ಸಹಾಯ ಮಾಡ್ಲಿ, ಭಗವಂತನಲ್ಲಿ ಪ್ರಾರ್ಥನೆ ಮಾಡೋಣ, ಮೃತ್ಯುಂಜಯ ಮಂತ್ರವನ್ನ ಹೇಳ್ಕೊಳ್ಳುವಂಥದ್ದಾಗ್ಲಿ, ಅಥವಾ ಆ ರೀತಿ ಹೇಳುವಂತ ಭಾವ ಬರ್ಲಿ ಅಂತ ಸಂದರ್ಭದಲ್ಲಿ. ಸಾಧ್ಯವಾದ್ರೆ ಒಳ್ಳೇದಾಗೋ ರೀತಿಗೆ ಏನ್ ಬೇಕೋ ಅದು ಮಾಡ್ಬೇಕು, ಇಲ್ಲ ಅದನ್ನ ಒಪ್ಕೊಳ್ಳೋಂತ ಒಂದು ಮನಸ್ಥಿತಿಗೆ ಬರ್ಬೇಕು. ನಿಲ್ಸಕ್ಕಾಗಲ್ಲ, ಏನ್ ಮಾಡಕ್ಕಾಗುತ್ತೆ ಅದೆಲ್ಲ ಹೇಳದ್ಬಿಟ್ಟು ಏನ್ ಮಾಡ್ಬೇಕು ಅದನ್ನ ಮಾಡ್ಬೇಕು. ಇನ್ನು ಬತ್ತಿಗಳು ಪೂರ್ತಿಯಾಗಿ ಆಹುತಿ ಆದ್ರೆ, ಅಂದ್ರೆ ಪೂರ್ತಿ ಸುಟ್ಟೋದ್ರೆ, ಅದು ಅಪಶಕುನದ ಅಲ್ಲ, ಭಗವಂತನ ಕೃಪೆ ನಮ್ಮ ಮೇಲೆ ಆಗ್ತಾ ಇದೆ, ಪೂರ್ಣ ಆಹುತಿ ಆಗಿದೆ ತುಪ್ಪ ಬತ್ತಿಗಳು, ಎಣ್ಣೆ ಬತ್ತಿಗಳು ಅಥವಾ ತುಪ್ಪದ ಬತ್ತಿಗಳು, ಅಂದ್ರೆ ಸಂತೋಷದ ವಿಚಾರ, ಆ ಮನೆಯಲ್ಲಿ ಸೌಖ್ಯ, ಆರೋಗ್ಯ, ಅದೃಷ್ಟ ಅಥವಾ ಸಂಪತ್ತು ಅನ್ನೋದು ವೃದ್ಧಿ ಆಗ್ತಾ ಇರುತ್ತೆ. ಭಗವಂತನಿಗೆ ಮಾಡ್ತಕ್ಕಂಥ ಪೂಜೆ ನಿವೇದನೆ ಆಗಿದೆ, ಒಳ್ಳೇದಾಗ್ತಾ ಇದೆ, ಸಂಪೂರ್ಣವಾಗಿ ಭಗವಂತನಿಗೆ ಅದು ಸೇರಿದೆ, ಭಗವಂತ ಸಂತೋಷ ಪಟ್ಟಿದ್ದಾರೆ, ಮುಂದೆ ಒಳ್ಳೆಯ ಜೀವನ ಸಿಗ್ತಾ ಇದೆ, ಬರ್ತಾ ಇದೆ, ಎನ್ಕೊಂಡಿದ್ದು ಒಳ್ಳೆ ಕೆಲಸಗಳು ಆಗ್ತಾ ಇದೆ ಅನ್ನೋ ಸೂಚನೆ ಅದಾಗಿರುತ್ತೆ. ಬತ್ತಿ ಪೂರ್ಣವಾಗಿ ಆಹುತಿ ಆದ್ರೆ ಯಾವ ಬೇಜಾರು ಮಾಡ್ಕೊಳ್ಬಾರ್ದು. ಇಷ್ಟೆಲ್ಲ ವಿಚಾರಗಳನ್ನ ತಿಳ್ಕೊಳ್ಬೇಕು. ಮತ್ತೆ ದೀಪ ಜ್ಯೋತಿಯನ್ನ ಬೆಳಗ್ಬೇಕಾದ್ರೆ ಆ ಒಂದು ಜ್ಯೋತಿ ಆ ದೀಪಕ್ಕೆ ಅರಿಶಿನ ಕುಂಕುಮ ಗಂಧವನ್ನ ಲೇಪಿಸ್ಬೇಕು, ಹೂವು ಅಕ್ಷತೆಯನ್ನ ಅರ್ಪಣೆ ಮಾಡ್ಬೇಕು, ನಮಸ್ಕಾರವನ್ನು ಮಾಡ್ಬೇಕು. ಯಾರಿಗೆಲ್ಲ ಸ್ತೋತ್ರ ಹೇಳಕ್ ಬರೋದಿಲ್ಲ, ಮಂತ್ರಗಳು ಹೇಳಕ್ ಬರೋದಿಲ್ಲ, ಅಥವಾ ದೇವ್ರ ಪೂಜೆ ಮಾಡೋಕ್ಕೆ ಸಮಯ ಇಲ್ಲ, ನಮ್ಗೆ ಇಷ್ಟ ಇಲ್ಲ ಅನ್ನೋರೆಲ್ಲರೂ ಸಹ ಒಂದೇ ಒಂದು ಕಾಮಾಕ್ಷಿ ದೀಪವನ್ನು ಅಥವಾ ಒಂದು ದೀಪವನ್ನು ಹಚ್ಚಿ ನಮಸ್ಕಾರವನ್ನು ಮಾಡಿ ಹೂವು ಅಕ್ಷತೆಯನ್ನ ಅರ್ಪಿಸಿ ಅರಿಶಿನ ಕುಂಕುಮ ಗಂಧವನ್ನ ಹಾಕಿ ಆ ದೀಪ ಜ್ಯೋತಿಯನ್ನ ನೋಡ್ತಾ ನಮ್ಮ ಜೀವನವೂ ಸಹ ಹೀಗೆ ಸದಾ ಬೆಳಗ್ತಾ ಇರ್ಬೇಕು, ಇರ್ತಕ್ಕಂಥ ಎಲ್ಲ ಕತ್ತಲೆ ದೂರ ಆಗ್ಬೇಕು, ನಮ್ಮ ಜ್ಞಾನ ವೃದ್ಧಿ ಆಗ್ಬೇಕು, ಅದರಿಂದ ಎಲ್ಲವೂ ಒಳ್ಳೇದಾಗ್ಬೇಕು, ಧರ್ಮದಲ್ಲಿ ನ್ಯಾಯದಲ್ಲಿ ನಡಿಬೇಕು, ನಾವ್ ಏನೇ ಒಂದು ಕೆಲಸ ಮಾಡಕ್ ಹೋದ್ರು ಸಹ ಅದು ಈ ಬೆಳಕಿನ ರೀತಿನಲ್ಲಿ ಇರಬೇಕು, ನಮ್ಮ ಒಳಗೂ ಬೆಳಕಿರ್ಬೇಕು, ನಮ್ಮ ಹೊರಗೂ ಬೆಳಕಿರ್ಬೇಕು, ಎಲ್ಲೆಲ್ಲೂ ಬೆಳಕು ಹರಡಬೇಕು, ಇಡೀ ಪ್ರಪಂಚ, ಇಡೀ ದೇಶ, ಇಡೀ ಸಮಾಜ ಬೆಳಕಿನಮಯವಾಗಿರ್ಬೇಕು, ಕತ್ತಲು ಅನ್ನೋದು ಅಜ್ಞಾನ ಅನ್ನೋದು ದೂರ ಆಗ್ಬೇಕು ಅಂತ ಇಷ್ಟಾದ್ರೂ ಪ್ರಾರ್ಥನೆ ಮಾಡ್ಬೋದಲ್ಲ. ಸುಸಂಸ್ಕೃತರೆಲ್ಲರೂ ಸಹ ನಾವು ಒಳ್ಳೆಯವರು ಅಂತ ಹೇಳ್ಕೊಳ್ಳೋರು, ನಾವು ಪುಣ್ಯ ಮಾಡಿದೀವಿ ಅಂತ ಹೇಳ್ಕೊಳ್ಳೋರು ಎಲ್ಲರೂ ಸಹ ಇಷ್ಟಾದ್ರೂ ಮಾಡ್ಬೋದು. ತುಂಬಾ ದೊಡ್ಡದಾಗಿ ಏನು ಮಾಡ್ಬೇಕು ಅಂತ ಏನಿಲ್ಲ, ಚಿಕ್ಕದಾಗಿ ಪ್ರಾರ್ಥನೆಯನ್ನ ಮಾಡ್ಕೊಂಡ್ರೆ ಸಾಕು. ಇದೆಷ್ಟು ಒಂದು ದೀಪದ ವಿಚಾರ ಆಗಿರುತ್ತೆ. ಇಷ್ಟೊಂದು ಅದ್ಭುತವಾದ ವಿಚಾರಗಳನ್ನ ಖಂಡಿತ ಪ್ರತಿಯೊಬ್ಬರು ತಿಳ್ಕೊಳ್ಬೇಕು. ಸಾಧ್ಯವಾದಷ್ಟು ಮನೆಯಲ್ಲಿ ಯಾವಾಗ್ಲೂ ದೀಪವನ್ನ ಹಚ್ಚಿ, ಆದ್ರೆ ಹಚ್ಚೋದಷ್ಟೇ ಅಲ್ಲ, ಮಾತು, ನಡವಳಿಕೆ, ನೋಟ, ಹಾಗೆ ಯೋಚನೆಗಳು, ಮನಸ್ಸು ಎಲ್ಲವೂ ಸಹ ಶುದ್ಧವಾಗಿರ್ಬೇಕು. ಎಲ್ಲದರಲ್ಲೂ ಆ ದೀಪ ಜ್ಯೋತಿ ಅಂದ್ರೆ ಆ ಬೆಳಕು ಕಾಣಿಸ್ಬೇಕು, ನಮಗೂ ಒಳ್ಳೇದಾಗ್ಬೇಕು, ಬೇರೆಯವ್ರಿಗೂ ಒಳ್ಳೇದಾಗ್ಬೇಕು ಅಂತ ಬಯಸ್ಬೇಕು. ಆಗ್ಲೇ ಆ ದೀಪ ಜ್ಯೋತಿ ಬೆಳಗೋದ್ರಿಂದ ಇಡೀ ಕುಟುಂಬದ ರಕ್ಷಣೆ ಆಗ್ತಾ ಇರುತ್ತೆ.